ನಮಸ್ಕಾರ ಕೇಳುಗರೆಲ್ಲರಿಗೂ ಭಾರತದ ಎಪ್ಪತ್ತೆರಡನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಗಣರಾಜ್ಯೋತ್ಸವವು ಸ್ವಾತಂತ್ರ್ಯ ದಿವಸದ ಹಾಗೆ ಮತ್ತೊಂದು ಹೆಮ್ಮೆಯ ದಿನ ಮತ್ತು ರಾಷ್ಟ್ರೀಯ ರಜಾ ದಿನವಾಗಿದೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಇಪ್ಪತ್ತೊಂಬತ್ತರಂದು ದೇಶಕ್ಕಾಗಿ ಸಂವಿಧಾನವನ್ನು ರಚಿಸುವ ಕರ್ತವ್ಯದೊಂದಿಗೆ ಒಂದು ಸಮಿತಿಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಲಾಯಿತು ವಿಶ್ವದ ದೀರ್ಘವಾದ ಲಿಖಿತ ಸಂವಿಧಾನವಾಗಿರುವ ಭಾರತದ ಸಂವಿಧಾನವು ಸುಮಾರು ಮೂರು ವರ್ಷಗಳ ಕಾಲಾವಧಿಯಲ್ಲಿ ರಚಿತವಾಗಿ ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತರಂದು ಅಸೆಂಬ್ಲಿ ಸದಸ್ಯರಿಂದ ಸಂವಿಧಾನದ ಇಂಗ್ಲಿಷ್ ಮತ್ತು ಹಿಂದಿ ಕೈಬರಹದ ಪ್ರತಿಗಳಿಗೆ ಸಹಿ ಹಾಕಲ್ಪಟ್ಟಿತ್ತು ಅದೇ ದಿನ ಭಾರತದ ಸಂವಿಧಾನ ಸಭೆಯು ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದ ಹಾಡನ್ನು ಭಾರತದ ರಾಷ್ಟ್ರಗೀತೆಯಾಗಿ ಅಳವಡಿಸಿಕೊಂಡಿತ್ತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತ ಸರ್ಕಾರದ ಕಾಯ್ದೆಯನ್ನು ಬದಲಿಸಿ ಸಂವಿಧಾನ ಜಾರಿಗೆ ಬಂದು ಭಾರತವು ಗಣರಾಜ್ಯವಾಯಿತು ಸಂವಿಧಾನವು ದೇಶವನ್ನು ಜಾತ್ಯಾತೀತ ಸಮಾಜವಾದಿ ಮತ್ತು ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಮಾಡಿ ತನ್ನ ಎಲ್ಲ ನಾಗರಿಕರಿಗೆ ಸಮಾನತೆಯನ್ನು ಖಾತರಿಪಡಿಸುತ್ತದೆ ಅಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾದರು ಗಣರಾಜ್ಯೋತ್ಸವದ ಹಿಂದಿನ ದಿನದಂದು ಅಧ್ಯಕ್ಷರು ಪ್ರತಿ ವರ್ಷ ಭಾರತದ ನಾಗರಿಕರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತರತ್ನ ಪ್ರಶಸ್ತಿ ಹಾಗೂ ಇತರ ಪದ್ಮ ಪ್ರಶಸ್ತಿಗಳಾದ ಪದ್ಮವಿಭೂಷಣ ಪದ್ಮಭೂಷಣ ಮತ್ತು ಪದ್ಮಶ್ರೀ ವಿತರಿಸುತ್ತಾರೆ ಭಾರತ ರತ್ನ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮೊದಲ ಬಾರಿಗೆ ನೀಡಲಾಯಿತು ಅದನ್ನು ಪಡೆದವರು ಪ್ರಸಿದ್ಧ ವಿಜ್ಞಾನಿ ಡಾಕ್ಟರ್ ಸಿ ವಿ ರಾಮನ್ ಭಾರತ ರತ್ನವನ್ನು ಭಾರತೀಯರಲ್ಲದೆ ಬೇರೆ ಇಬ್ಬರಿಗೆ ಸಹ ಕೊಡಲಾಗಿದೆ ಪಾಕಿಸ್ತಾನದ ಖಾನ್ ಅಬ್ದುಲ್ ಗಫರ್ ಖಾನ್ ಅವರಿಗೆ ಮತ್ತು ದಕ್ಷಿಣ ಆಫ್ರಿಕಾದ ನೆಲ್ಸನ್ ಮಂಡೇಲಾ ಅವರಿಗೆ ನೀಡಲಾಗಿದೆ ನಮ್ಮ ಕರ್ನಾಟಕದ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಭೀಮ್ಸೇನ್ ಜೋಶಿಯವರಿಗೆ ಮತ್ತು ಡಾಕ್ಟರ್ ಸಿ ಎನ್ ಆರ್ ರಾವ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ನಮ್ಮ ಕರ್ನಾಟಕಕ್ಕೆ ಇಪ್ಪತ್ತೊಂದು ಪದ್ಮ ವಿಭೂಷಣ ಎಪ್ಪತ್ತು ಪದ್ಮಭೂಷಣ ಮತ್ತು ನೂರ ಎಪ್ಪತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಗಿದೆ ಇಂಡೋ ಪಾಕಿಸ್ತಾನಿ ಯುದ್ಧದ ಸಮಯದಲ್ಲಿ ಮರಣ ಹೊಂದಿದ ಭಾರತೀಯ ಸಶಸ್ತ್ರ ಪಡೆಗಳ ಹುತಾತ್ಮ ಮತ್ತು ಅಪರಿಚಿತ ಸೈನಿಕರ ನೆನಪಿಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜನವರಿ ಇಪ್ಪತ್ತಾರರಂದು ಅಮರ್ ಜವಾನ್ ಜ್ಯೋತಿ ಸ್ಮಾರಕವನ್ನು ಇಂದಿರಾ ಗಾಂಧಿಯವರು ಉದ್ಘಾಟಿಸಿದರು ಅಂದಿನಿಂದ ಪ್ರತಿ ವರ್ಷ ಗಣರಾಜ್ಯೋತ್ಸವದಂದು ಅಧ್ಯಕ್ಷರು ಪ್ರಧಾನಿ ಸೇನಾ ವಾಯು ಮತ್ತು ನೌಕಾಪಡೆಯ ಮುಖ್ಯಸ್ಥರು ಅಮರ್ ಜವಾನ ಜ್ಯೋತಿಗೆ ಮಾಲಾರ್ಪಣೆ ಮಾಡಿ ಸತ್ತ ಸೈನಿಕರಿಗೆ ಗೌರವ ಸಲ್ಲಿಸುವ ವಾಡಿಕೆ ಇದೆ ಅನಂತರ ರಾಜ್ಪಾತ್ನಲ್ಲಿ ರಾಷ್ಟ್ರಪತಿಗಳು ರಾಷ್ಟ್ರಧ್ವಜ ಆರೋಹಣ ಮಾಡುತ್ತಾರೆ ಅದರ ನಂತರ ರಾಷ್ಟ್ರಗೀತೆ ಹಾಡಲಾಗುತ್ತದೆ ರಾಷ್ಟ್ರಪತಿಗಳ ಭಾಷಣ ದೇಶದ ವೀರ ಯೋಧರಿಗೆ ಪರಮವೀರ್ ಚಕ್ರ ಅಶೋಕ ಚಕ್ರಗಳನ್ನು ಕೊಟ್ಟು ಗೌರವಿಸುತ್ತಾರೆ ನಂತರ ರಾಷ್ಟ್ರಪತಿಗಳ ಮುಂದೆ ಭಾರತೀಯ ಮಿಲಿಟರಿ ಸೇನೆ ನೌಕಾಪಡೆ ವಾಯುಪಡೆ ಪೊಲೀಸ್ ಪಡೆಗಳ ಭವ್ಯವಾದ ಮೆರವಣಿಗೆಯನ್ನು ನಡೆಸಲಾಗುತ್ತದೆ ಅದರೊಡನೆ ಭಾರತೀಯ ಮಿಲಿಟರಿ ಶಕ್ತಿಯ ಪ್ರದರ್ಶನ ವಾಯುಪಡೆಯ ವಾಯು ಪ್ರದರ್ಶನಗಳೂ ಸಹ ಇರುತ್ತವೆ ಗಣರಾಜ್ಯೋತ್ಸವದ ಮೆರವಣಿಗೆ ವೀಕ್ಷಿಸಲು ದೇಶದಾದ್ಯಂತ ಜನರು ರಾಜಧಾನಿಗೆ ಭೇಟಿ ನೀಡುತ್ತಾರೆ ಮೆರವಣಿಗೆ ಸಮಯದಲ್ಲಿ ಎಲ್ಲ ರಾಜ್ಯಗಳು ತಮ್ಮ ಸಂಸ್ಕೃತಿ ಮತ್ತು ಅನನ್ಯತೆಯನ್ನು ಸುಂದರವಾದ ಟ್ಯಾಬ್ಲೋಗಳ ಮೂಲಕ ಪ್ರದರ್ಶಿಸುತ್ತಾರೆ ಈ ವರ್ಷ ಕರ್ನಾಟಕದ ಟ್ಯಾಬ್ಲೋನಲ್ಲಿ ದಕ್ಷಿಣ ಭಾರತದ ಪ್ರಬಲ ಸಾಮ್ರಾಜ್ಯವಾದ ವಿಜಯನಗರದ ಪರಂಪರೆಯನ್ನು ಸಾಮ್ರಾಜ್ಯದ ಅಡಿಪಾಯದಿಂದ ಅದರ ಉತ್ತುಂಗದವರೆಗಿನ ಎಲ್ಲ ಪ್ರಮುಖ ಆಕರ್ಷಣೆಗಳ ಪ್ರದರ್ಶನವಿರುವುದು ಭಾರತ ತನ್ನ ಗಣರಾಜ್ಯೋತ್ಸವವನ್ನು ಆಚರಿಸುವಾಗ ವಿದೇಶಿ ಗಣ್ಯರನ್ನು ಮುಖ್ಯ ಅತಿಥಿಯಾಗಿ ಆಹ್ವಾನಿಸುವುದು ಸಾವಿರದ ಒಂಬೈನೂರ ಐವತ್ತರಿಂದ ಬಂದಿರುವ ಪದ್ಧತಿ ಇದು ಭಾರತಕ್ಕೆ ಹೆಮ್ಮೆಯಷ್ಟೇ ಅಲ್ಲ ರಾಜಕೀಯವಾಗಿ ಒಂದು ಪ್ರಮುಖ ವಿಷಯ ಕೂಡ ಇದೇ ಮೊದಲ ಬಾರಿಗೆ ಕೋವಿಡ್ ಹತ್ತೊಂಬತ್ತರ ಕಾರಣದಿಂದ ಯಾವುದೇ ವಿದೇಶ ಗಣ್ಯರು ಬರಲಾಗಲಿಲ್ಲ ಗಣರಾಜ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲು ಮುಖ್ಯವಾಗಿ ಬೇಕಾಗಿರುವುದು ರಾಷ್ಟ್ರಧ್ವಜ ದೆಹಲಿಯ ಕೆಂಪು ಕೋಟೆಯಿಂದ ದೇಶದ ಪ್ರತಿಯೊಂದು ಕಚೇರಿಯ ಮೇಲೆ ಹಾರಾಡುವ ದೇಶದ ಹೆಮ್ಮೆಯ ತ್ರಿವರ್ಣ ರಾಷ್ಟ್ರಧ್ವಜ ತಯಾರಾಗುವುದು ಹುಬ್ಬಳ್ಳಿಯ ಬೆಂಗೇರಿಯ ಖಾದಿ ಕೇಂದ್ರದಲ್ಲಿನ ಮಹಿಳೆಯರ ತಂಡದಿಂದ ಎಂಬುದು ಕನ್ನಡತೀಯರಿಗೆ ಹೆಮ್ಮೆಯ ವಿಷಯ ನಾನು ಶಾಲೆಯಲ್ಲಿ ಓದುವಾಗ ನಮ್ಮ ಶಾಲೆಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಶಾಲೆಯ ಬಳಿ ಇದ್ದ ದೊಡ್ಡ ಮೈದಾನಕ್ಕೆ ಹೋಗುತ್ತಿದ್ದೆವು ಅಲ್ಲಿಗೆ ಊರಿನ ಎಲ್ಲ ಶಾಲಾ ವಿದ್ಯಾರ್ಥಿಗಳು ಬಂದು ಸೇರುತ್ತಿದ್ದರು ಅಲ್ಲಿನ ಧ್ವಜಾರೋಹಣದ ನಂತರ ಊರಿನ ತಹಿ ತಹಸೀಲ್ದಾರ್ ಹಾಗೂ ಇತರ ಆಹ್ವಾನಿತ ಗಣ್ಯರ ಭಾಷಣಗಳು ಕವಾಯಿತು ಪ್ರದರ್ಶನವಿರುತ್ತಿತ್ತು ಆನಂತರ ಎಲ್ಲಾ ಎಲ್ಲ ಶಾಲೆಗಳು ಪಥಸಂಚಲನದ ಮೂಲಕ ಧ್ವಜಕ್ಕೆ ವಂದನೆ ಅರ್ಪಿಸಿ ನಮ್ಮ ಊರಿನ ಪ್ರಮುಖ ದಾರಿಗಳ ಮೂಲಕ ಮೆರವಣಿಗೆ ಹೋಗುತ್ತಿದ್ದವು ಮೆರವಣಿಗೆಯ ನಂತರ ಶಾಲೆಗೆ ಹಿಂತಿರುಗಿ ಶಿಕ್ಷಕರು ಹಂಚುತ್ತಿದ್ದ ಕೊಬ್ಬರಿ ಮಿಠಾಯಿಯನ್ನು ತಿನ್ನುತ್ತಾ ಮನೆಗೆ ಮರಳುತ್ತಿದ್ದೆವು ಶಾಲೆ ಗಣರಾಜ್ಯೋತ್ಸವದ ಆಚರಣೆಯ ಮೆಲುಕು ಹಾಕುತ್ತಾ ನಾವೆಲ್ಲರೂ ಭಾರತದ ಸಂವಿಧಾನದ ತತ್ವಗಳನ್ನು ಪಾಲಿಸಿ ಉದ್ದೇಶಗಳನ್ನು ಹಿಡಿಯೋಣ ಎಂದು ಆಶಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಜೈ ಹಿಂದ್